ನಮಸ್ಕಾರ ವೀಕ್ಷಕರೇ, ನಾಚಿಕೆ ಆಗಲ್ವಾ ನಿಮಗೆ? ನಿಮಗೆ ಅಂತ ಒಂದು ಲೈಫ್ ಇದೆ ಅಲ್ವಾ? ಇನ್ನೊಬ್ಬರು ಬಾಳಲ್ಲಿ ಯಾಕೆ ಆಟ ಆಡ್ತೀರಾ? ನೀವು ಮಾಡಿದ್ದನ್ನು ನೀವೇ ಅನುಭವಿಸ್ತೀರಾ? ಹೆಣ್ಣು ಅಂದರೆ ಭೋಗದ ವಸ್ತುನ, ಅಥವಾ ಮನೆಯಲ್ಲಿರೋ ಚಿನ್ನ ಬಿಟ್ಟು ತಗಡಿಗೆ ಯಾಕೆ ಆಸೆ ಪಡ್ತೀರಾ? ಮಕ್ಕಳು ಮುಖ ನೋಡಿಯಾದರೂ ಪರಸ್ತ್ರೀಯ ಸಂಘ, ಅಕ್ರಮ ಸಂಬಂಧಗಳಿಂದ ದೂರವಿರ್ರಿ. ಇವು ಇತ್ತೀಚಿನ ಪವಿತ್ರ ಜಯರಾಮ್ ಹಾಗೂ ಚಂದ್ರಕಾಂತ್ರವರ ನಡುವಿನ ಸಂಬಂಧದ ಬಗ್ಗೆ ಕೇಳಿ ಬಂದ ಜನರ ಕಮೆಂಟ್ಸ್ಗಳು. ಚಂದ್ರಕಾಂತ್ ಸೀರಿಯಲ್ ನಟರಾಗಿದ್ದರು, ಜೊತೆಗೆ ಪವಿತ್ರ ಜಯರಾಮ್ ಅವರ ಸಾವಿನ ನೋವಲ್ಲೇ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇದಾದ ನಂತರ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋಗ್ಬಿಟ್ರಲ್ಲ, ಅದು ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಗೊಂದಲವಾಗೆ ಉಳಿದಿದೆ. ಲವ್ ಅಫೇರ್, ಅಕ್ರಮ ಸಂಬಂಧ, ಪ್ರೀತಿಯ ಹೆಂಡತಿಗೆ ಮೋಸ, ಇಂತಹ ಘಟನೆಗಳ ಬಗ್ಗೆ ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಜೊತೆಗೆ ಬದುಕು ಕ್ಷಣಿಕ ಆದರೂ ಕೂಡ ನಂಬಿದವರಿಗೆ ಮೋಸ ಮಾಡಬಾರ್ದು, ಅಲ್ಲೊಂದು ನಮ್ಮನ್ನು ನಂಬಿ ಬಂದಂತಹ ಜೀವ ಅನಾಥವಾಗಿ ಬಿಡುತ್ತೆ. ಜೊತೆಗೆ ತನ್ನ ರಕ್ತದ ಕಣಗಳನ್ನು ಹಂಚಿಕೊಂಡು ಹುಟ್ಟಿದಂಥ ಮಕ್ಕಳು ಕೂಡ, ಆ ಜೀವಗಳು ಕೂಡ ಪೋಷಕರಿಲ್ಲದೆ ಅನಾಥರಾಗಿಬಿಡ್ತವೆ. ಇವೆಲ್ಲ ಕಮೆಂಟ್ಸ್ಗಳನ್ನು ನೀವು ನೋಡೇ ಇದ್ದೀರಾ. ಆದರೆ ಈಗ ಮತ್ತೊಂದು ಆರೋಪವನ್ನು ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಮಾಡಿರೋದು. ಸದ್ಯ ಚಂದ್ರಕಾಂತ್ ಅವರ ಪುಣ್ಯತಿಥಿ ಮುಗಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿರೋ ಚಂದ್ರಕಾಂತ್ ಅವರ ಪತ್ನಿ, ನನಗೆ ಅಮ್ಮ ಇಲ್ಲ, ಮಕ್ಕಳು ಕೂಡ ಸಣ್ಣವರು, ನಾನು ಅವನನ್ನು ತುಂಬ ನಂಬ್ಕೊಂಡಿದ್ದೀನಿ, ಅವನನ್ನು ನಂಬಿದ್ದೀನಿ ಅಂತ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ದೆ ಅವಳಿಗೆ, ಆದರೆ ಬಿಡಲೇ ಇಲ್ಲ. ನಿನಗೆ ಅಂತ ಒಂದು ಸಂಸಾರವಿದೆ ಪವಿತ್ರ ಜಯರಾಮ್, ಮಕ್ಕಳಿದ್ದಾರೆ, ಮನೆ ಕಡೆ ಒಂದು ದೊಡ್ಡ ಕುಟುಂಬವಿದೆ, ನನ್ನ ಗಂಡನನ್ನು ನನಗೆ ಬಿಟ್ಟುಬಿಡು ಪ್ಲೀಸ್, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಒಂಟಿ ಮಾಡಬೇಡ ಅಂತ ಕೇಳ್ಕೊಳ್ತಾ ಇದ್ರಂತೆ. ಇಷ್ಟೆಲ್ಲ ರಿಕ್ವೆಸ್ಟ್ಗಳನ್ನು ಮಾಡಿಕೊಂಡ್ರು ಕೂಡ ಆಕೆ ಬಿಡ್ತಾನೇ ಇರಲಿಲ್ಲ ಅಂತ. ಇದಕ್ಕಿಂತ ಇನ್ನೊಂದು ದೊಡ್ಡ ಆರೋಪವನ್ನು ಕೂಡ ಮಾಡಿದ್ದಾರೆ. ಆದರೆ ನಿಮಗೆಲ್ಲ ಗೊತ್ತೇ ಇದೆ, ಚಂದ್ರಕಾಂತ್ ಅವರು ಶಿಲ್ಪಾಳನ್ನ ತೊರೆದು ಯಾವಾಗ ಪವಿತ್ರ ಜಯರಾಮ್ ಅವರ ಸಂಬಂಧದಲ್ಲಿ ಮುಳುಗಿಬಿಡ್ತಾರಲ್ಲ, ಆಗ ಶೂಟಿಂಗ್ ಹೋಗದೆ ಹೈದರಾಬಾದ್, ಊಟಿ ಹೀಗೆ ತಿರುಗಾಡ್ತಾ ತಮ್ಮ ಮಕ್ಕಳನ್ನು ಕೇರ್ ಮಾಡದೆ, ಶಿಲ್ಪಾಳ ಮಕ್ಕಳಿಗೋಸ್ಕರ ಒಂದಿಂಚು ಕೂಡ ಕೇರ್ ಮಾಡದೆ, ಸಮಯವನ್ನು ಕೊಡದೆ ಪವಿತ್ರ ಜಯರಾಮ್ ಮಕ್ಕಳ ಜೊತೆ ಆಟವಾಡ್ತಾ, ಪವಿತ್ರಾಳ ಜೊತೆ ಚೆಲ್ಲಾಟವಾಡ್ತಾ ಇರ್ತಾ ಇದ್ರು ಅಂತ ಶಿಲ್ಪಾ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಚಂದ್ರಕಾಂತ್ ಸಂಸಾರಕ್ಕೆ ಅಂತ 30,000 ರೂಪಾಯಿ ಕೊಡ್ತಾ ಇದ್ದ, ನನಗೆ ಯಾವತ್ತೂ ಕೂಡ ಹಣದ ಅವಶ್ಯಕತೆಯೇ ಇರಲಿಲ್ಲ ಅಂತ ಕೂಡ ಮಾಧ್ಯಮಗಳ ಮುಂದೆ ಶಿಲ್ಪ ತೋಡಿಕೊಂಡಿರೋದು. ಜೊತೆಗೆ ಅಚ್ಚರಿ ವಿಷಯ ಅಂದರೆ ಪವಿತ್ರ ಜಯರಾಮ್ಗೆ ಕೇವಲ ನನ್ನ ಗಂಡ ಮಾತ್ರ ಅಲ್ಲ, ಬೇರೆಯವರ ಜೊತೆಗೂ ಕೂಡ ಅಫೇರ್ಸ್ ಇತ್ತು, ಅವರ ನಡತೆ ಸರಿ ಇರಲಿಲ್ಲ ಅಂತ ಮತ್ತೊಮ್ಮೆ ಆರೋಪ ಮಾಡಿರೋದು. ಇದು ಆರಂಭದಿಂದಲೂ ಕೂಡ ಯಾವಾಗ ಚಂದ್ರಕಾಂತ್ರವರು ಸಾವನ್ನಪ್ಪಿದ್ರಲ್ಲ ಅವತ್ತೇ ಈ ಮಾತನ್ನು ಹೇಳಿದರು, ಮತ್ತೆ ಮತ್ತೆ ಒತ್ತಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು, ಈ ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ತಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಇದೇ ಶಿಲ್ಪ ಕೊಟ್ಟಿರೋದು ಮಾಧ್ಯಮಗಳ ಮುಂದೆ. ಅದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ತುಂಬ ಸೀರಿಯಸ್ ಆಗಿ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರೇ ಇರಲಿ, ಸೀರಿಯಲ್ ಲೋಕದಲ್ಲೇ ಇರಲಿ ಅಥವಾ ಸಾಮಾನ್ಯ ಸಾಮಾಜಿಕ ಜೀವನದಲ್ಲೇ ಇರಲಿ, ಎಲ್ರಿಗೂ ಕೂಡ ಹೇಳೋದು ಒಂದೇ, 100 ಸಲ ಅಲ್ಲ 1,000 ಸಲ ಯೋಚನೆ ಮಾಡಿ, ದಯವಿಟ್ಟು ಅವ್ರಿಗೆ ಅಂತಲೇ ಒಂದು ಫ್ಯಾಮಿಲಿ ಇರುತ್ತೆ, ಬೀದಿಗೆ ಬಂದುಬಿಡುತ್ತೆ ಅಂತ ಹೇಳಿ ಶಿಲ್ಪಾ ಚಂದ್ರಕಾಂತ್ರವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಯಾರೇ ಇರಲಿ, ನನ್ನ ಸಂಬಂಧ ಇಲ್ಲಿ ಹಾಳಾಯಿತು, ನನ್ನ ಗಂಡ ನನ್ನನ್ನು ಬಿಟ್ಟು ಇನ್ನೊಬ್ಬಳ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದ, ನೀವು ಕೂಡ ಅಷ್ಟೇ. ಯಾರಾದರೂ ಹೊರಗೆ ಯೋಚನೆ ಮಾಡಬೇಕಾದ್ರೆ, ಒಬ್ಬ ಹೆಣ್ಣು ಮಗಳು ನಂಬಿ ಬಂದ ಹೆಣ್ಣು ಮಗಳನ್ನು ಒಂಟಿ ಮಾಡಿ ನೀವು ನಿಮ್ಮ ಮೋಜಿಗೆ, ನಿಮ್ಮ ಶೋಕಿಗೆ ಇನ್ನೊಬ್ಬ ಗಂಡನನ್ನು ಹಾಳು ಮಾಡಿ ಅವನನ್ನು ಸೆರೆ ಇಟ್ಕೊಳ್ಳೋದು ಅಥವಾ ವಶಕ್ಕೆ ಪಡಿಸ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ, ಎಲ್ರಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ ಅಂತ ಹೇಳಿ, ಇನ್ನೊಮ್ಮೆ ಅಕ್ರಮ ಸಂಬಂಧ, ಈ ಲವ್ ಅಫೇರ್ ಆಫ್ಟರ್ ಮ್ಯಾರೇಜಸ್, ಮದುವೆಯ ನಂತರವೂ ಲವ್ ಅಫೇರ್ಗಳನ್ನು ಇಟ್ಕೊಳ್ಳೋರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಇದೇ ಶಿಲ್ಪ ಕೊಟ್ಟಿರೋದು. ಜೊತೆಗೆ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ, ಅವರಿಗೆ ಬರೀ ಚಂದ್ರಕಾಂತ್ ಮೇಲೆ ಅಷ್ಟೇ ಮೋಹ ಇರಲಿಲ್ಲ, ಪವಿತ್ರ ಜಯರಾಮ್ ಅವ್ರಿಗೆ ಈ ರೀತಿಯಾದಂಥ ಅನೇಕ ಸಂಬಂಧಗಳು ಆಕೆಗಿತ್ತು ಅಂತ. ಯಾಕೆಂದರೆ ಶಿಲ್ಪಾಳಿಗೆ ಚಂದ್ರಕಾಂತ್ ಜೊತೆಯಲ್ಲಿದ್ದಾಗೆ ಅನೇಕ ಬಾರಿ ವಿಡಿಯೋ ಕಾಲ್ ಮಾಡಿ, ನಾನು ಅವನನ್ನು ಬಿಟ್ಟಿರೋದಿಲ್ಲ, ಒಂದು ಕ್ಷಣವೂ ನಾನು ಅವನ ಜೊತೆಗೆ ಬದುಕೋದು, ಏನು ಕಿತ್ಕೋತೀಯೋ ಕಿತ್ಕೋ ಅನ್ನೋ ಮಾತನ್ನೆಲ್ಲ ಆವಾಗ ಆಡ್ತಾ ಇದ್ರು ಅಂತ ಇವರೇ ಆರೋಪ ಮಾಡಿದರು. ಕ್ಯಾಮ್ರಾ ಮುಂದೆ ಬಂದು ನನ್ನ ಸಾವಿಗೆ ಕಾರಣ ಅಂತ ಹೇಳ್ತಿರೋ ಈ ಒಂದು ಶಿಲ್ಪ ಇದ್ದಾಳಲ್ಲ, ಅವಳಿಗೆ ಬಹಳಷ್ಟು ಜನ ಕಮೆಂಟ್ಸ್ಗಳಲ್ಲೂ ಕೂಡ ಕೇಳ್ತಿದ್ದಾರೆ, ಜೊತೆಗೆ ನೀವು ಯಾಕೆ ಮುಂಚೆನೇ ಮೀಡಿಯಾ ಮುಂದೆ ಬಂದು ಇವೆಲ್ಲ ನೋವುಗಳನ್ನು ಹೇಳ್ಕೊಳ್ಳಿಲ್ಲ, ಯಾವಾಗ ಚಂದ್ರಕಾಂತ್ ಜೊತೆ ಈ ರೀತಿಯಾದಂಥ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಬೆಳೆಸಿದ್ರಲ್ಲ ಪವಿತ್ರ ಜಯರಾಮ್ ಅವರು, ಅವಾಗ ನೀವು ಯಾಕೆ ಮಾಧ್ಯಮಗಳ ಮುಂದೆ ಬಂದು ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೋದಿತ್ತಲ್ಲ ಅಂತ ಬಹಳಷ್ಟು ಜನ ಒತ್ತಾಯ ಮಾಡ್ತಾ ಇರೋದಕ್ಕೆ ಇದೇ ಪುಣ್ಯತಿಥಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿಲ್ಪ ತಮ್ಮ ನೋವನ್ನು ಹಂಚಿಕೊಂಡಿರೋದು, ತಮ್ಮ ಅಭಿಪ್ರಾಯವನ್ನು ತಿಳಿಸಿರೋದು. ಅದಕ್ಕೆ ಕಾರಣ ಕೂಡ ಇದೆ, ನಾನು ಸ್ಕ್ರ್ಯಾಚ್ ಲೆವೆಲಿಂದ ನೋಡಿದ್ದೀನಿ ಅವನನ್ನು,
ತುಂಬ ಕಷ್ಟಪಟ್ಟು ಬಂದಿದ್ದಾನೆ, ಬೆಳೆದಿದ್ದಾನೆ. ಪಿ ಟಿ ಮೇಷ್ಟ್ರ ಆಗಿದ್ದವನು ಸಿನಿಮಾ ಕಲಾವಿದನಾಗಿ ಮಿಂಚಿದ. ಆವಾಗಲೇ ನಾವು ಪ್ರೀತಿಯಲ್ಲಿ ಬಿದ್ದಿದ್ವಿ. ನಮ್ಮದು 11 ವರ್ಷದ ಪ್ರೀತಿ ಪ್ರೇಮ ಸಂಬಂಧ. ಅವನು ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ. ಈಗ ಆಕೆ ಹೀರೋ ಆದ್ಮೇಲೆ ಬಂದಿರೋದು, ಅದಾದ ನಂತರ ಪರಿಚಯವಾಗಿರೋದು. ಆತ ಹೀರೋ ಅಂತ ಹೇಳಿ ಪವಿತ್ರ ಜಯರಾಮ್ ಅವನ ಹಿಂದೆ ಹಿಂದೆ ಸುತ್ತ ಇದ್ದಾನಲ್ಲ, ಅವರಿಬ್ಬರನ್ನು ನಾನು ತಡೆ ಹಿಡೀಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅವನ ಹೆಸರನ್ನು ಕೆಡಿಸೋದಕ್ಕೆ ನನಗಿಷ್ಟ ಇರಲಿಲ್ಲ. ನಾನು ಈ ಮುಂಚಿನ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದರೆ ಆತನ ಹೆಸರು ಬೀದಿಗೆ ಬಂದುಬಿಡ್ತಾ ಇತ್ತು. ನನಗೆ ಅವನ ಮೇಲೆ ಅಪಾರ ಗೌರವವಿತ್ತು, ಅದಕ್ಕೋಸ್ಕರವಾಗಿಯೇ ನಾನು ಹಾಗೆ ಮಾಡಲಿಲ್ಲ ಅಂತ ನೋವನ್ನು ಹಂಚಿಕೊಂಡಿರೋದು. ಸದ್ಯಗ ತೆಲುಗು ಮಾಧ್ಯಮ ಲೋಕದಲ್ಲಿ ಈ ಸೀರಿಯಲ್ ಚಂದ್ರಕಾಂತ್ ಮತ್ತು ನಟಿ ಪವಿತ್ರ ಜಯರಾಮ್ ಸಾವಿನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕಾರಣ ಇಷ್ಟೇ, ಈ ರೀತಿಯಾದಂಥ ಆಫ್ಟರ್ ಮ್ಯಾರೇಜಸ್ ಲವ್ ಸ್ಟೋರಿಗಳು ಬಣ್ಣದ ಲೋಕದಲ್ಲಿ ತುಂಬ ಇದೆ, ಅದನ್ನು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಕೆಲವು ದಿನಗಳ ಹಿಂದೆ ಇದೇ ಶಿಲ್ಪಾಳ ರೀಲ್ಸ್ಗಳು ತುಂಬ ವೈರಲ್ ಆಗಿದ್ವು, ಅದರಲ್ಲೂ ಕೂಡ ಬಹಳಷ್ಟು ನೋವನ್ನು ಹಂಚಿಕೊಂಡಿದ್ದರು. ನಾನು ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿದ್ದ ಜೀವನ ಈಗ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಕಾರಣ ಯಾರಾದರೂ ಆಗಿರಲಿ, ತಪ್ಪು ಯಾರೇ ಮಾಡಿರಲಿ, ಆದರೆ ಅನುಭವಿಸ್ತಾ ಇರೋಳು ನಾನು ಮಾತ್ರ ಅಂತ ಇದೇ ಶಿಲ್ಪಾ ರೀಲ್ಸ್ ಮುಖಾಂತರ ಹೇಳ್ಕೊಂಡಿದ್ರು. ಜೊತೆಗೆ ಇನ್ನೊಂದು ಹೇಳಿದರು, ಪಾಪ ಪುಣ್ಯಗಳ ಬಗ್ಗೆ ಇದೇ ಪವಿತ್ರ ಜಯರಾಮ್ ಅವರಿಗೆ ಟಾಂಗ್ ಕೊಟ್ಟಿದ್ದರು. ನೀವು ಯಾರಿಗಾದರೂ ಮೋಸ ಮಾಡಿದ್ರೆ ದೇವರಿದ್ದಾನೆ, ಅವನು ನೋಡ್ತಾ ಇರ್ತಾನೆ, ನೀವು ಅನುಭವಿಸ್ಬೇಕಾಗತ್ತೆ. ನಿಮ್ಮ ಕರ್ಮಗಳ ಫಲಫಲವನ್ನು ಇದೇ ಜನ್ಮದಲ್ಲಿ ನೀವು ಅನುಭವಿಸ್ಬೇಕಾಗತ್ತೆ ಅಂತ ಅದೇ ರೀಲ್ಸ್ನಲ್ಲಿ ಪರೋಕ್ಷವಾಗಿ ತಿವಿದಿದ್ದರು ಇದೇ ಪವಿತ್ರ ಜಯರಾಮ್ಗೆ. ಅದು ಆ್ಯಕ್ಚುಲಾಗಿ ಇದೇ ಪವಿತ್ರ ಜಯರಾಮ್ ಮತ್ತು ಚಂದ್ರಕಾಂತ್ ಸಾವನ್ನಪ್ಪೋ ಮುಂಚೆ ಅಂತ ಅನಿಸುತ್ತೆ. ಸದ್ಯಗ ಪುಣ್ಯತಿಥಿಯನ್ನು ಮುಗಿಸಿದ್ದಾರೆ ಚಂದ್ರಕಾಂತ್ ಅವ್ರದ್ದು, ನೂರಾರು ಜನರಿಗೆ ಊಟವನ್ನು ಹಾಕಿದ್ರು, ಜೊತೆಗೆ ಟಿ ವಿ ಆರ್ಟಿಸ್ಟ್ಗಳು ಸಹ ಬಂದಿದ್ದರು. ಶಿಲ್ಪ ಕುಟುಂಬಕ್ಕೆ ಬಹಳಷ್ಟು ಜನ ಅನುಕಂಪವನ್ನು ವ್ಯಕ್ತಪಡಿಸೋದಲ್ಲದೆ ಸಹಾಯ ಹಸ್ತವನ್ನು ಕೂಡ ಚಾಚ್ತಾ ಇದ್ದಾರೆ. ಒಂದಿಷ್ಟು ಕುಟುಂಬಕ್ಕೆ ಹಣವನ್ನು ಕೊಡೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಮಾಡ್ತಿದ್ದಾರೆ. ಆದರೆ ನಮಗೆ ಅನಿಸೋದಿದೆಯಲ್ಲ, ಚಂದ್ರಕಾಂತ್ ಮತ್ತು ಪವಿತ್ರ ಜಯರಾಮ್ ಅವರ ಪ್ರೀತಿ ಪ್ರೇಮ ಅದೆಲ್ಲದೂ ಕೂಡ ತೆರೆದ ಪುಸ್ತಕ. ಒಂದು ಕಡೆ ಪವಿತ್ರ ಜಯರಾಮ್ ಅವರ ಪತಿ ಶಿವಕುಮಾರ್ ಮುಂದಿನ ಜನ್ಮ ಅಂತ ಇದ್ದರೆ ಅವಳೇ ನನ್ನ ಹೆಂಡತಿ ಆಗಬೇಕು ಅಂತ ಮಾತನಾಡಿದ್ರೂ, ಪವಿತ್ರ ಜಯರಾಮ್ ಮತ್ತು ಚಂದ್ರಕಾಂತ್ ಅವರ ಪ್ರೀತಿನ ಯಾರೂ ಕೂಡ ಬಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ನಾನು ಹೇಳಿದ್ನಲ್ಲ, ಓಪನ್ ಬುಕ್ ಇದ್ದ ಹಾಗೆ. ಅದು ಯಾರೇ ಆಗಲಿ, ಇದಕ್ಕಿಂತ ಮುಂಚೆ ಚಂದ್ರಕಾಂತ್ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈಗ ಶಿಲ್ಪ ಮಾಡ್ತಾ ಇರತಕ್ಕಂಥ ಆರೋಪ, ಆದರೆ ಎಲ್ಲದರ ಬೆನ್ನಲ್ಲೇ ಶಿಲ್ಪ ಕುಟುಂಬಕ್ಕೆ ಆದಂತಹ ದೊಡ್ಡ ಅನ್ಯಾಯ ಇದೆಯಲ್ಲ, ಅದು ಯಾರೂ ಕೂಡ ಸರಿಪಡಿಸಲಾಗದ್ದು. ಹಾಗಾಗಿಯೇ ಮತ್ತೊಮ್ಮೆ ಶಿಲ್ಪ ಅವರು ಹೇಳಿರೋ ಮಾತುಗಳನ್ನೇ ಹೇಳ್ತಾ ಇದ್ದೀನಿ ನಾನು. 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಿ, ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿ ಇನ್ನೊಂದು ಕುಟುಂಬ ಕಟ್ಟೋದರಲ್ಲಿ ಯಾವ ನೆಮ್ಮದಿಯೂ ಇಲ್ಲ. ಅದನ್ನೇ ಇಲ್ಲೂ ಕೂಡ ಶಿಲ್ಪ ಅವರು ಹೇಳಿರ್ತಕ್ಕಂಥದ್ದು. ಸೊ ಈ ಬಣ್ಣದ ಲೋಕ ಅಂದಮೇಲೆ ಇವೆಲ್ಲ ಮಾಮೂಲಿ ಅಂತ ನಾವು ಅಂದುಕೊಳ್ತೇವೆ, ಆದರೆ ಅವ್ರನ್ನ ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡೋರ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಎಲ್ಲರದ್ದು ಇದೇ ಜೀವನ ಅಂತ ಅದನ್ನು ಕೂಡ ಅವರು ಪಾಲಿಸುವಂತಾಗಬಾರ್ದು. ಒಟ್ಟಾರೆಯಾಗಿ ಈ ಶಿಲ್ಪಗಳಿಗೆ ಜೊತೆಗೆ ಬೆಂಗಾವಲಾಗಿ ನಿಂತಿರೋ ಚಿತ್ರರಂಗ ಸೀರಿಯಲ್ ಲೋಕ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನೊಂದು ಕುಟುಂಬವನ್ನು ಒಡೆಯುವ ಕೆಲಸ ಯಾರೂ ಮಾಡೋದು ಬೇಡ ಅನ್ನೋದಷ್ಟೇ ನನ್ನ ಸಲಹೆ. ಇದೇ ರೀತಿಯಾದಂಥ ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.